ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಶಾಲಿನಿ ಶೆಟ್ಟಿ. ವಾರ್ತೆಗಳ ವಿವರ ನೋಡೋಣ. ವೀಕ್ಷಕರೆ, ತುಮಕೂರಿನಲ್ಲಿ ದಿ ಮಾಸ್ಟರ್ ಕಾಲೇಜಿನ ವತಿಯಿಂದ ಸಿಇಟಿಯಲ್ಲಿ ಹೆಚ್ಚು ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು. ಈ ಕುರಿತ ಒಂದು ವರದಿ ಇಲ್ಲಿದೆ, ನೋಡಿ. ತುಮಕೂರಿನ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ದಿ ಮಾಸ್ಟರ್ ಪಿಯು ಕಾಲೇಜಿನಲ್ಲಿ 2022ನೇ ಸಾಲಿನ ಸಿಇಟಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 6 ಜನ ವಿದ್ಯಾರ್ಥಿಗಳನ್ನ ಕಾಲೇಜಿನ ವತಿಯಿಂದ ಅಭಿನಂದಿಸಲಾಯಿತು. ಹೆಚ್ಚು ರ್ಯಾಂಕ್ ಗಳಿಸಿದ ಪುನೀತ್, ಅಭಯ್, ತನಿಷ್, ಸಂಜಯ್, ಮುರಳಿ ಇವರುಗಳನ್ನ ಕಾಲೇಜಿನ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ, ಪ್ರಾಂಶುಪಾಲರು, ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದರು. ನಮ್ಮ ಕಾಲೇಜು ತಿರ್ಗ ನಮ್ಮ ಪ್ರಿನ್ಸಿಪಲ್ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ನಮ್ಮ ಈ ರಿಸಲ್ಟ್ ನಮ್ಮ ಇಂಜಿನಿಯರಿಂಗ್ ಬಂದುಬಿಟ್ಟು 500 ಬಂದಿದೆ. ವೆಟರ್ನರಿ ಸೈನ್ಸ್ 169 ಇದೆ, ಬಿ ಎಸ್ ಸಿ ಎ ಜಿ 119 ಇದೆ, ಬಿ ಫಾರ್ಮಾ ಡಿ ಫಾರ್ಮಾ 199 ಇದೆ, ಬಿ ಎನ್ 1 ಎಸ್ ಬಂದುಬಿಟ್ಟು 408 ಇದೆ ಸರ್. ನಮ್ಮ ಕಾಲೇಜಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಬಂದುಬಿಟ್ಟು SRT ಅಂತ, ಅದು ತುಂಬ ಹೆಲ್ಪ್ ಆಗಿದೆ ಸರ್. ಅಂದರೆ ಅವ್ರು ಹೊಸ ಮೆಟೀರಿಯಲ್ಸ್ ಕೊಟ್ಟರು, ಅದೆಲ್ಲ ಬೇರೆ ಬೇರೆ ಒಳ್ಳೆ ಇನ್ಸ್ಟಿಟ್ಯೂಟಿಂದ ತರಿಸಿದ್ರು, ಎಲ್ಲ ತುಂಬ ಹೆಲ್ಪ್ ಆಯಿತು ಸರ್. ತಿರ್ಗಿ ನಾವು ಮೈನ್ ಫೋಕಸ್ ಮಾಡಬೇಕು, ಬೆಟರ್ ರಿಸಲ್ಟ್ ಬರಬೇಕು ಅಂದರೆ NCERT ಬುಕ್ ಕಂಪಲ್ಸರಿ ಸರ್. ಕೆಮಿಸ್ಟ್ರಿ ಬಯಾಲಜಿ ಫುಲ್ ತರ ಹೋಗ್ಬಿಡ್ಬೇಕು ಸರ್, ಇನ್ನೇನು ಬೇಕಾಗಿಲ್ಲ ಸರ್, NCERT ಬುಕ್ಸ್ ಅಂತ ಸಾಕು. ತಿರ್ಗಿ ಫಿಸಿಕ್ಸ್ ಬಂದುಬಿಟ್ಟು ಕ್ಲಾಸಲ್ಲಿ ಕೂಡ ನೋಡ್ಸು, ತಿರ್ಗಿ ಕಾಲೇಜ್ ಮೆಟೀರಿಯಲ್ಸ್ ಏನೋ ಚೆನ್ನಾಗಿ ಓದ್ಕೊಬೇಕು ಸರ್. ಅದರಲ್ಲೇನು ಅರ್ಥ ಆಗಲಿಲ್ಲ ಅಂದರೆ NCERT ಹೋಗ್ಬೇಕು ಸರ್, ಅದು ಚೆನ್ನಾಗಾಗುತ್ತೆ ಸರ್. ಸರ್ ಅದೇ ನೀಟ್ ರಿಸಲ್ಟಿಗೆ ಕಾಯ್ತಿದ್ವಿ ಸರ್, ಅದೇ ಮೆಡಿಕಲ್ ಸೈನ್ಸ್. ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಾದ ಪುನೀತ್, ಅಭಯ್, ತನಿಷ್ ಮಾತನಾಡಿ, ನಾವು ಸಿಇಟಿಯಲ್ಲಿ ರ್ಯಾಂಕ್ ಪಡೆಯಲು ನಮ್ಮ ಪ್ರಾಧ್ಯಾಪಕರ ಮಾರ್ಗದರ್ಶನ, ಕಲಿಕಾ ಶೈಲಿಯಿಂದ ಸಾಧ್ಯವಾಗಿದ್ದು ಪ್ರಾಧ್ಯಾಪಕರುಗಳ ಪ್ರೋತ್ಸಾಹಕ್ಕೆ ಧನ್ಯವಾದ ತಿಳಿಸಿದರು. ನನ್ನ ಹೆಸರು ಅಭಯ್ ಅಂತ. ನಾನು ಈಗ KCET ರ್ಯಾಂಕ್ ಅಲ್ಲಿ ನಮ್ಮದು ಇಂಜಿನಿಯರಿಂಗ್ ರ್ಯಾಂಕ್ ಬಂದು 1025 ಬಂದಿದೆ. ನಮ್ಮ ಮಾಸ್ಟರ್ಸ್ ಪಿಯು ಕಾಲೇಜ್ ಇಲ್ಲಿ ಶೆಟ್ಟಿಯಲ್ಲಿ ಮಾಸ್ಟರ್ಸ್ ಪಿಯು ಕಾಲೇಜಲ್ಲಿ ನಾನು ಓದಿದ್ದು. ಮಾಸ್ಟರ್ಸ್ ಪಿಯು ಕಾಲೇಜಿಂದ ನನಗೆ ಭಾಳ ನಮ್ಮೆಲ್ಲ ಲೆಕ್ಚರ್ಸು ಆಮೇಲೆ ನಮ್ಮ ಪ್ರಿನ್ಸಿಪಲ್ ಸರ್ ಸಪೋರ್ಟಿಂದ ನಮಗೀಗ ಒಂದು ಒಳ್ಳೆ ರ್ಯಾಂಕ್ ಬಂದಿದೆ ನನಗೆ. ಅದಕ್ಕೆ ನಾನು ನಮ್ಮ SRT ಪ್ರೋಗ್ರಾಮ್ಗೆ ಭಾಳ ನನ್ನ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನಾನು ಮಾಡ್ತಿದ್ದೀನಿ. ಅದೇ ನಮಗೆಲ್ಲ ಕೊಟ್ಟಿದ್ದ ಮೆಟೀರಿಯಲ್ಸು, ನಮ್ಮ ಸರ್ ಕೊಟ್ಟಿದ್ದ ಗೈಡೆನ್ಸು, ಅದನ್ನೇ ನಮಗೀಗ ಈ ಸ್ಟೇಜಲ್ಲಿ ತಂದು ನಿಂತಿದೆ, ಅದೆಲ್ಲ ಮಾಡಿದೆ. ನಾನು ಮುಂದೆ ಈಗ ಇಂಜಿನಿಯರಿಂಗ್ ಪರ್ಸ್ಯೂ ಮಾಡಬೇಕು ಅಂತ ಇದ್ದೀನಿ. ಸೊ ಈ ಲಾಯಕ್ ನನ್ನ ಮಾಡಿದ್ದಕ್ಕೆ ನಾನು ನಮ್ಮ ಸರ್ಗೆ ಯಾವತ್ತೂ ಕೃತಜ್ಞತೆ ಯಾವತ್ತು ನಾನು ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನನ್ನ ಹೆಸರು ತನಿಷಾ. ನನ್ನದು ಇಂಜಿನಿಯರಿಂಗ್ ರ್ಯಾಂಕ್ 1358 ಬಂದಿದೆ, ಮತ್ತು ಅಗ್ರಿಕಲ್ಚರ್ ರ್ಯಾಂಕ್ 349 ಬಂದಿದೆ. ನನಗೆ ತುಂಬ ಖುಷಿ ಆಗ್ತಿದೆ ಚೆನ್ನಾಗಿ ಬಂದಿದೆ ಅಂತ. ಮತ್ತು ನಮ್ಮ ಕಾಲೇಜ್ ತುಂಬ ಸಪೋರ್ಟ್ ಇದೆ, ನಮ್ಮ ಪ್ರಿನ್ಸಿಪಲ್ ಸರ್ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು, ಮತ್ತು ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹಾಗಾಗಿ ತುಂಬ ಯೂಸ್ ಆಯಿತು. ಮತ್ತು NCERT ಕಂಪಲ್ಸರಿ ಓದಲೇಬೇಕು. ಆಮೇಲೆ ಅದ್ರ ಜೊತೆಗೆ ನಮ್ಮ ಮೆಟೀರಿಯಲ್ಸ್ ಕಾಲೇಜಲ್ಲಿ ಏನು ಮೆಟೀರಿಯಲ್ಸ್ ಕೊಟ್ಟಿದ್ರು ತುಂಬ ಯೂಸ್ ಆಯಿತು. ಮತ್ತು ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದೆ, ಹಾಗಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ. ನಾನು ನೆಕ್ಸ್ಟು ನೀಟ್ ರಿಸಲ್ಟ್ಸಿಗೆ ಕಾಯ್ತಾ ಇದ್ದೀವಿ, ನೀಟ್ ಬಂದರೆ ಮೇ ಬಿ ಮೆಡಿಕಲ್ಲೇ ಟ್ರೈ ಮಾಡೋಣ ಅಂತ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಪ್ರಾಂಶುಪಾಲ ಸ್ಟಾಲಿನ್ ಬಾಬು ಮಾತನಾಡಿ, ನಮ್ಮ ಕಾಲೇಜ್ಗೆ ರ್ಯಾಂಕುಗಳು ಬಂದಿರುವುದು ಸಂತೋಷದ ವಿಷಯ. ಪ್ರಾಧ್ಯಾಪಕರುಗಳು ಮತ್ತು ಉತ್ತಮ ಕಲಿಕಾ ಕ್ರಮದಿಂದ ಈ ರ್ಯಾಂಕುಗಳು ಬಂದಿವೆ ಎಂದು ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು. ನನ್ನ ಹೆಸರು ಸ್ಟಾಲಿನ್ ಬಾಬು ಅಂತ, ಪ್ರಿನ್ಸಿಪಲ್ ದಿ ಮಾಸ್ಟರ್ಸ್ ಪಿ ಯು ಕಾಲೇಜ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಅನೌನ್ಸ್ ದಟ್ ಬಿಲೋ 500 ಅರೌಂಡ್ 6 ರ್ಯಾಂಕ್ಸ್ ಬಂದಿದೆ. ಇದು ನಮ್ಮ ಕಾಲೇಜ್ಗೆ ಮಾತ್ರ ಅಲ್ಲ, ಇಡೀ ತುಮಕೂರಿಗೆ ಹೆಮ್ಮೆ ಆಗುವಂಥ ವಿಚಾರ. ಸೊ ಈ ಒಂದು ಅದ್ಭುತವಾದ ಸಕ್ಸಸ್ಗೆ ಕಾರಣವಾಗಿರೋ ನಮ್ಮ ಟೀಮ್ ಆಫ್ ಲೆಕ್ಚರರ್ಸ್ಗೆ, ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಮ್ಯಾನೇಜ್ಮೆಂಟ್ಗೆ ಕೃತಜ್ಞತೆ ಸಲ್ಲಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕ್ಯಾಮ್ರಾಮ್ಯಾನ್ ಅಂಜನ್ ಜೊತೆ ಚೇತನ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಬೆಳಗುಂಬ ರಸ್ತೆಯಲ್ಲಿರುವ ಪುರಾತನ ಕಂಚಿನ ಟೀ ಹೋಟೆಲ್ಗೆ ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ಹರ್ಷಗೌಡ ಭೇಟಿ ನೀಡಿದ್ರು. ಈ ಕುರಿತ ಒಂದು ರಿಪೋರ್ಟ್ ನಿಮಗಾಗಿ. ಬೆಳಗುಂಬ ರಸ್ತೆಯಲ್ಲಿರುವ ಪುರಾತನ ಕಂಚಿನ ಟೀ ಹೋಟೆಲ್ಗೆ ಭೇಟಿ ನೀಡಿದ ಖ್ಯಾತ ಕಿರುತೆರೆ ನಟ ಹರ್ಷಗೌಡ, ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ದತ್ತಣ್ಣ ಎಂದೇ ಹೆಸರಾಗಿರುವ ಹರ್ಷಗೌಡ ಅವರು ಭೇಟಿ ನೀಡಿ ಪುರಾತನ ಕಂಚಿನ ಟೀ ಹೋಟೆಲ್ಗೆ ಒಂದು ಸುಂದರ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿದ್ದು ಇಲ್ಲಿ ಟೀ ಸ್ವಾದ ಸವಿಯೋದೇ ಒಂದು ಆನಂದ ಎಂದು ತಿಳಿಸಿದರು. ತುಮಕೂರು ನನಗೆ ತವರು ಮನೆ, ನನ್ನ ಬಾಲ್ಯವೆಲ್ಲ ಕಳೆದಿದ್ದು ತುಮಕೂರಿನಲ್ಲಿ, ಹಾಗಾಗಿ ತುಮಕೂರಿನ ಮೇಲೆ ಅಪಾರವಾದ ಪ್ರೀತಿ ಇಟ್ಟುಕೊಂಡಿದ್ದೇನೆ ಎಂದರು. ಮೊದಲನೇದಾಗಿ ಖುಷಿ ಆಗುತ್ತೆ, ತುಮಕೂರಿಗೆ ಬರೋದಕ್ಕೆ ಒಂದು ದೊಡ್ಡ ಖುಷಿ. ಯಾಕೆಂದರೆ ನಾನು ಹುಟ್ಟಿದ ಊರು ತುಮಕೂರು, ತುಂಬ ಸಲ ಬರ್ತಾ ಇರ್ತೀನಿ. ಇವತ್ತು ಬಂದಿರೋ ಸ್ಪೆಷಲ್ ಏನಂದರೆ ನಮ್ಮ ಜಗದೀಶ್ ಅವರು ಪುರಾತನ ಕಂಚಿನ ಟೀ ಅಂತ ಓಪನ್ ಮಾಡಿದ್ದಾರೆ ಲಾಸ್ಟ್ ಮಂತ್. ಸೊ ಅವ್ರನ್ನ ಮೀಟ್ ಮಾಡ್ಕೊಂಡು ಇವಾಗ ತಾನೇ ಪುರಾತನ ಕಂಚಿನ ಟೀ ಶಾಪಲ್ಲಿ ಒಳ್ಳೆ ಟೀ ಕುಡಿದ್ವಿ.
ತುಂಬ ಸೂಪರ್ ಆಗಿತ್ತು, ತುಂಬ ಖುಷಿ ಆಯಿತು. ಅಷ್ಟು ಚೆನ್ನಾಗಿದೆ, ಅಷ್ಟು ಹೆಲ್ದಿ ಟೀ ಅದು. ಜೊತೆಗೆ ಈಗ ನಾರ್ಮಲಾಗಿ ನಾವು ಪ್ಲಾಸ್ಟಿಕ್ ಗ್ಲಾಸು ಮತ್ತು ಪೇಪರ್ ಗ್ಲಾಸಲ್ಲೆಲ್ಲ ಕುಡಿಯೋದು ತುಂಬ ಹೆಲ್ದಿಗೆ ತುಂಬ ಕೆಟ್ಟದು ಅಂತ ನಿಮಗೆ ಗೊತ್ತಿರುತ್ತೆ. ಕಂಚಿನಲ್ಲಿ ಕುಡಿದ್ರೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಸೊ ಆದಷ್ಟು ಎಲ್ಲ ಕಂಚು ಕುಡಿದ್ರೆ ತುಂಬ ಒಳ್ಳೆಯದು, ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಜಗದೀಶ್ ಅವರು ಈ ಥರ ಬ್ರ್ಯಾಂಚ್ಗಳನ್ನ ಇನ್ನೂ ಹತ್ತಾರು ಮಾಡಲಿ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಜಗದೀಶ್ ಸರ್, ಆಲ್ ದ ಬೆಸ್ಟ್. ತುಮಕೂರಿನಲ್ಲಿ ಕಾಳಿಸ್ವಾಮಿ ಹೇಳಿಕೆಯನ್ನು ಖಂಡಿಸಿ ಅಂಬೇಡ್ಕರ್ ಸೇನೆ ವತಿಯಿಂದ ತುಮಕೂರಿನಲ್ಲಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ. ಏನು ಮನವಿ ಮಾಡಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತುಮಕೂರಿನಲ್ಲಿ ಕೆಲ ದಿನಗಳ ಹಿಂದೆ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಹತ್ಯೆ ಹಿನ್ನೆಲೆಯಲ್ಲಿ ಬಜರಂಗ ದಳ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ತೊಡಗಿದ್ದ ಋಷಿಕುಮಾರ್ ಸ್ವಾಮೀಜಿ ಮಾತನಾಡಿ, ಪ್ರವೀಣ್ ನೆಟ್ಟಾರ್ ಹತ್ಯೆಯನ್ನ ಖಂಡಿಸಿ ಈ ಹತ್ಯೆಗೆ ಭಾಗಿಯಾದ ಮುಸ್ಲಿಮರ 10 ತಲೆಗಳನ್ನ ತೆಗೆಯಬೇಕೆಂದು ಆಕ್ಷೇಪಾರ್ಹ ಹೇಳಿಕೆಗಳನ್ನ ಕೊಟ್ಟಿದ್ದರು. ಇಂದು ತುಮಕೂರಿನಲ್ಲಿ ಋಷಿಕುಮಾರ್ ಸ್ವಾಮೀಜಿರವರ ಹೇಳಿಕೆಯನ್ನ ಖಂಡಿಸಿ ಅಂಬೇಡ್ಕರ್ ಸೇನೆ ವತಿಯಿಂದ ಕಾನೂನು ಕ್ರಮ ಜರುಗಿಸಿ ಆದಷ್ಟು ಬೇಗ ಬಂಧಿಸಬೇಕೆಂದು ಎಸ್ಪಿ ಕಚೇರಿಯಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ತುಮಕೂರಿನಲ್ಲಿ ಹಿಂದೂ ಮುಸ್ಲಿಮರು ಸಹೋದರರಂತೆ ಶಾಂತಿಯಿಂದ ಬದುಕುತ್ತಿದ್ದು ಋಷಿಕುಮಾರ್ ಸ್ವಾಮೀಜಿರವರ ಹೇಳಿಕೆಯನ್ನ ಸಮಾಜದಲ್ಲಿ ಶಾಂತಿ ಭಂಗ ಉಂಟಾಗುತ್ತದೆ. ಇಂತಹ ಹೇಳಿಕೆಗಳು ಸಂವಿಧಾನ ವಿರೋಧಿ ಹೇಳಿಕೆಗಳಾಗಿದ್ದು ತುಮಕೂರಿನ ತಿಲಕ್ ಪಾರ್ಕ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆದಷ್ಟು ಬೇಗ ಬಂಧಿಸಿ ಕಾನೂನು ಕ್ರಮ ಕೈಗೊಂಡು ಶಾಂತಿ ಕಾಪಾಡಬೇಕೆಂದು ಹೇಳಿದರು. ಇವತ್ತೇನು ತುಮಕೂರಲ್ಲಿ ಮೊನ್ನೆ ಅಲ್ಲಿ ಒಂದು 3 ದಿನ ಹಿಂದೆ ಋಷಿಕುಮಾರ್ ಸ್ವಾಮೀಜಿ ಅವನ ಯಾರ ಕೋಳಿ ಸ್ವಾಮೀಜಿ ಅಂತವರು, ಆ ಕೋಳಿ ಸ್ವಾಮೀಜಿ ಅವರು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂಗೆ ನಮ್ಮ ತುಮಕೂರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಲ್ಲದೆ ನಾವೆಲ್ಲ ಅಣ್ತಂಬಿರಂಗಿದ್ದೀವಿ ಇಲ್ಲಿ ನಮ್ಮ ತುಮಕೂರಲ್ಲಿ. ಮೊನ್ನೇನೋ ಒಂದು ಗಲಾಟೆ ಎಲ್ಲೋ ಆಗಿದೆ ಆ್ಯಕ್ಚುಲಿ, ಅದನ್ನು ಇನ್ನೂ ಅದನ್ನು ಸಾಮಾನ್ಯವಾಗಿ ತಾಂಡೋಗೋ ಅಂತ ಕಾವಿ ತೊಟ್ಟಿರೋ ಅಂಥ ವ್ಯಕ್ತಿ ಹಂಗಂತ ಹೇಳಿ ಕಾವಿ ತೊಟ್ಟರು ಎಲ್ಲ ಕೆಟ್ಟರು ಅಂತ ಇರಲ್ಲ, ಇಂಥ ಸ್ವಾಮಿಗಳಿಂದ ಪ್ರತಿಯೊಬ್ಬರಿಗೂ ಒಂಥರ ಏನೋ ಮಿಸ್ಗೈಡ್ ಥರ ಮಾಡ್ತಿದ್ದಾರೆ ಇವರು. ಪ್ರಚೋದನೆ ಹೇಳಿಕೆ ಕೊಡೋದು ಈಗ ದಂಗೆ ಬುರ್ಸೋ ಅಂತ ಕೆಲಸನ ಮಾಡ್ತಿದ್ದಾರೆ ಈ ಸ್ವಾಮೀಜಿಗಳು. ದಯವಿಟ್ಟು ಮತ್ತೆ ಇನ್ನೊಂದು ಸಾರಿ ಈ ಥರ ನಮ್ಮ ತುಮಕೂರಿಗೆ ಬಂದು ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ತುಂಬ ಎಲ್ಲ ಅಣ್ಣ ತಮ್ಮದಿರಂತ ಇದ್ದೀವಿ, ನಾವು ಮುಸ್ಲಿಮು ಆಗಿರ್ಬೋದು ನಾವು ಹಿಂದೂಗಳು ಆಗಿರ್ಬೋದು, ಇದಕ್ಕೆ ಧಕ್ಕೆ ಬರೋಂಥ ಕೆಲಸ ಮಾಡ್ತಿದ್ದೀರಾ, ಇನ್ನು ಮುಂದೆ ಏನಾದರೂ ಈ ಕೋಮ ಗಲಭೆ ಆದರೆ ಅದು ನಿಮ್ಮಿಂದಲೇ ಅಂತೇಳಿ ನಾವು ಖಡಕ್ ಖಂಡಿತವಾಗಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಇಲ್ಲಿರೋ ಎಲ್ಲ ನಮ್ಮ ಅಂಬೇಡ್ಕರ್ ಸೇನೆ ಸದಸ್ಯರು ಸೇರ್ಬಿಟ್ಟು ನಿಮಗೆ ನಾವು ಮುತ್ತಿಗೆ ಹಾಕೋಂಥ ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಇದೇನೇ ಸಮಸ್ಯೆಗಳು ಬಂದರೂ ಹಿಂದೂ ಮುಸ್ಲಿಮ್ದು ಅದು ನೀವೇ ನೇರ ಕಾರಣವಾಗಿರ್ತೀರ ಅಂತ ಹೇಳ್ತಾ ಇದ್ದೀನಿ, ಈ ಮೂಲಕ ಹೇಳ್ತಾ ಇದ್ದೀನಿ. ಜೈ ಭೀಮ್. ಇನ್ನು ಅಂಬೇಡ್ಕರ್ ಸೇನೆ ನಗರಾಧ್ಯಕ್ಷ ಸಾದಿಕ್ ಮಾತನಾಡಿ, ಋಷಿಕುಮಾರ್ ಸ್ವಾಮಿ ಹೇಳಿಕೆಯನ್ನ ಖಂಡಿಸಿದರು. ಇಂತಹ ಹೇಳಿಕೆಗಳನ್ನ ಸಮಾಜದಲ್ಲಿ ಶಾಂತಿ ಭಂಗ ಉಂಟಾಗುತ್ತದೆ ಎಂದು ಹೇಳಿದರು. ತುಮಕೂರಿನ ಎಸ್ಬಿಆರ್ಸಿಗೆ ನಮ್ಮ ದೂರು ನೀಡಕ್ಕೆ ಬಂದಿದ್ದಾರೆ, ಅಂಬೇಡ್ಕರ್ ಸೈನ್ಯದಿಂದ ಎಲ್ಲ ಪಕ್ಷದಿಂದ ಬಂದಿದ್ದಾರೆ. ಎಲ್ಲ ಇಲ್ಲಿ ಮುಸ್ಲಿಮ್ಸ್ ಹಿಂದೂ ಯಾವುದು ಜಾತಿ ಭೇದ ಇಲ್ಲ, ಹಂಗಿರೋ ಜಾತಿಯಲ್ಲಿ ಹಿಂಗೆ ಬಂದು ಸ್ವಾಮಿಗಳು ಅದು ಇದು ಮುಸ್ಲಿಮ್ಸ್ ಬಗ್ಗೆ ಎಲ್ಲ ಎತ್ಕೊಡ್ತಿದ್ದಾರೆ. ಸುಮ್ಮನೆ ಅಲ್ಲಿ ಮಂಗಳೂರಲ್ಲಿ ಆಗಿರೋದು ಅಲ್ಲಾಗಿರೋದು ಅಲ್ಲಲ್ಲಿ ಡಿಸೈಡ್ ಮಾಡ್ಕೊಳ್ಳಿ, ಇಲ್ಲಿ ತುಮಕೂರು ಶಾಂತಿ ಇದೆ. ಎಲ್ಲ ಸ್ವಾಮೀಜಿ ಹಿಂಗೆ ಮಾಡಲ್ಲ, ಬರೇ ಕಾಕಿ ಇರೋದಕ್ಕೆ ಅಷ್ಟೊಂದು ಇದ್ದು ಗೌರವ ಕೊಡ್ತಿರೋದು. ಅವ್ರು ಪೊಲೀಸ್ನವ್ರಿಗೂ ಹೇಳಿದ್ದಾರೆ, ಅಲ್ಲೇ 20 ಜನ ಇದ್ದಾರೆ, ಅವ್ರು ಬಂದಿಕ್ಕ ತೂಕಾಗಿದೆ ಏನು ಮಾಡ್ತಿಲ್ಲ ನಮಗೆ ಕೊಡಿ ಹಂಗೆ ಹಿಂಗೆ ಅಂತ ಕೇಳಿದ್ದಾರೆ. ನಮ್ಮ ಪೊಲೀಸಿಂದ ಅಷ್ಟೇ ಮನವಿ, ತುಮಕೂರಲ್ಲಿ ಶಾಂತಿ ಇದೆ, ಶಾಂತಿ ಕಾಪಾಡಿಕೊಡ್ಬೇಕಂತ ನಮ್ಮ ಎಸ್ ಪಿ ಅವ್ರಿಗೆ ಇವತ್ತೇನು ಅಂಬೇಡ್ಕರ್ ಸೈನ್ಯದಿಂದ ಎಲ್ಲ ಮನವಿ ಮಾಡೋಕ್ಕೆ ಬಂದಿದ್ದೀವಿ. ನಮಗೆ ಶಾಂತಿ ಇರಬೇಕು ತುಮಕೂರಲ್ಲಿ, ಬೇರೆ ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲ ಒಗ್ಗಟ್ಟಾಗಿದ್ದೀವಿ. ಆ ಒಗ್ಗಟ್ಟು ಕಾಪಾಡಬೇಕು ಅಂತ ನಮ್ಮ ಎಸ್ ಪಿ ಆಫೀಸ್ಗೆ ಒಂದು ಮನವಿ ನೀಡೋಕೆ ಬಂದಿದ್ದೀವಿ. ನಿಮ್ಮ ಹೆಸರು? ಕ್ಯಾಮ್ರಾಮ್ಯಾನ್ ಅಂಜನ್ ಜೊತೆ ಚೇತನ್, ಅಮೋಕ್ ಟಿವಿ, ತುಮಕೂರು. ತಾಲೂಕು ಕಚೇರಿಯ ಸಿಬ್ಬಂದಿ ಗ್ರಾಮ ಸಹಾಯಕರ ಮೇಲೆ ಸಾರ್ವಜನಿಕನೊಬ್ಬ ಹಲ್ಲೆ ಮಾಡಿರುವಂತಹ ಘಟನೆ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ನಡೆದಿದೆ.
ಹಲ್ಲೆಗೆ ಒಳಗಾದ ಗ್ರಾಮ ಸಹಾಯಕ ಅಂಬಾಜಿದುರ್ಗ ಕಂದಾಯ ವೃತ್ತದ ಮಂಜುನಾಥ್ ಎಂಬುವರಾಗಿದ್ದು ಸೊರಪಲ್ಲಿ ಗ್ರಾಮದ ಕೃಷ್ಣಪ್ಪ ಎಂಬುವರು ಹಲ್ಲೆ ಮಾಡಿದ ವ್ಯಕ್ತಿಯಾಗಿದ್ದಾನೆ. ಶನಿವಾರ ಸಂಜೆ 6 ಗಂಟೆ ಸಮಯದಲ್ಲಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ತವ್ಯ ಮುಗಿಸಿಕೊಂಡು ಕಚೇರಿಯಿಂದ ಹೊರಬರುತ್ತಿದ್ದ ವೇಳೆ ಕಚೇರಿ ಆವರಣದಲ್ಲಿದ್ದ ವ್ಯಕ್ತಿ ಏಕಾಏಕಿಯಾಗಿ ನನ್ನ ಕಡತವೆಲ್ಲಿ ಎಂದು ಕೇಳಿಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾನೆ. ಅಷ್ಟರೊಳಗೆ ಆವರಣದಲ್ಲಿದ್ದ ಸಾರ್ವಜನಿಕರು ಮತ್ತು ಪೊಲೀಸರು ಅಡ್ಡಗಟ್ಟಿ ಹಲ್ಲೆ ಮಾಡಿದ ವ್ಯಕ್ತಿಯನ್ನ ಬಂಧಿಸಿ ನಗರ ಠಾಣೆಗೆ ಕರೆದೊಯ್ಯಲಾಯಿತು. ಇನ್ನು ಕೃಷ್ಣಪ್ಪ ರವರಿಗೆ ಎಸಿ ಕಚೇರಿಯಲ್ಲಿ ಜಮೀನು ಮಂಜೂರಾಗಿ ಬಂದಿದ್ದು ಸದರಿ ಮಂಜೂರಿಗೆ ಸಂಬಂಧಿಸಿದ ಕಡತವನ್ನ ನಾಪತ್ತೆ ಮಾಡಿದ್ದಾನೆ ಎಂದು ಆರೋಪಿಸಿ ಗ್ರಾಮ ಸಹಾಯಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ತಿಳಿದು ಬಂದಿದೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಪಾವಗಡ ತಾಲೂಕಿನ ವೀರನಹಳ್ಳಿ ಗ್ರಾಮದ ವಾಟರ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಂತ 61 ವರ್ಷದ ಈರಣ್ಣ ಅನ್ನೋರು ಇವತ್ತು ಬೆಳಗ್ಗೆ ನೀರಿನ ಮೋಟರ್ ಸ್ವಿಚ್ ಆನ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶಗೊಂಡು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಈರಣ್ಣ ವೀರಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ವಾಟರ್ ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ಕಳೆದ ವಾರದಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮಳೆ ನೀರು ಮೋಟಾರ್ ಬೈಕ್ನಲ್ಲಿ ಮಳೆ ನೀರಿನಿಂದ ಗ್ರೌಂಡ್ ಆಗಿ ಈ ಒಂದು ಘಟನೆ ಸಂಭವಿಸಿದೆ ಎಂಬುದಾಗಿ ತಿಳಿದು ಬಂದಿದೆ. ಸ್ಥಳಕ್ಕೆ ತಾಲೂಕು ಕಚೇರಿ ಸಿಬ್ಬಂದಿ ಹಾಗೂ ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳೆದ ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಇಂತಹ ಘಟನೆಗಳು ಅಲ್ಲಲ್ಲಿ ಸಂಭವಿಸುತ್ತಿವೆ. ಮುಂಜಾಗೃತೆಯಾಗಿ ಬೆಸ್ಕಾಂ ಇಲಾಖೆಯವರು ಅರಿವು ಕಾರ್ಯಕ್ರಮ ಮಾಡಬೇಕಾಗಿ ಸಾರ್ವಜನಿಕರಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲಸದ ವೇಳೆ ಸಿಬ್ಬಂದಿಗಳು ಓತ್ಲ ಹೊಡಿತಾ ಇದ್ದಂತಹ ಘಟನೆ ಚಿಂತಾಮಣಿ ನಗರದ ಬೆಸ್ಕಾಂ ಕಚೇರಿಯಲ್ಲಿ ನಡೆದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯಲ್ಲಿ ಗ್ರಾಹಕರಿಗೆ ಸ್ಪಂದಿಸದೆ ಹರಟೆ ಹೊಡೆದುಕೊಂಡು ಕೂತಿದ್ದರು. ಹೇಳೋರು ಕೇಳೋರು ಯಾರೂ ಇಲ್ಲ ಎಂದು ಬಂದಿದ್ದ ಗ್ರಾಹಕರು ಸಿಬ್ಬಂದಿಯನ್ನ ಬೈದುಕೊಂಡು ಹೊರಹೋಗಿದ್ದಾರೆ. ಇತ್ತ ಬಿಲ್ ಪಾವತಿ ಇನ್ನಿತರ ಕೆಲಸಗಳಿಗೆ ಬಂದಿದ್ದ ಗ್ರಾಹಕರು ವಾಪಸ್ಸಾಗಿದ್ದಾರೆ. ಚಿಕ್ಕಬಳ್ಳಾಪುರದ 7 ಜನರ ಮೇಲೆ ಚಾಕುವಿನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿಡಿಎಲ್ ನಾಗೇಶ್ ಪ್ರತಿಕ್ರಿಯೆ ನೀಡಿದ್ದು ಒಟ್ಟು 6 ಜನರಿಗೆ ಗಂಭೀರ ಗಾಯಗಳಾಗಿದ್ದವು. ಅವರಿಗೆ ಚಿಕ್ಕಬಳ್ಳಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಒಬ್ಬರ ಸ್ಥಿತಿ ಗಂಭೀರವಾಗಿದ್ದರಿಂದ ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಘಟನೆ ನಡೆದ 3 ಗಂಟೆಯೊಳಗೆ ಆರೋಪಿಯನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿಯನ್ನ ಚಿಕ್ಕಬಳ್ಳಾಪುರ ಪ್ರಶಾಂತ ನಗರ ಅರ್ಜುನ್ ಎನ್ನಲಾಗಿದೆ. ಬಂಧಿತ ಆರೋಪಿಯು ಚಿಕ್ಕಬಳ್ಳಾಪುರದ ತಿಪ್ಪೇನಹಳ್ಳಿಯ ಗ್ರಾಮದ ಮಠದ ಬಳಿ ತಲೆಮರೆಸಿಕೊಂಡಿದ್ದ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸಲಾಗಿದೆ ಎಂದರು. ಇದಿಷ್ಟೇವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.